मर्यादा पुरुषोत्तम इष्ट दिवस निन्न नन सताइसिदल्ल इवत्तु नन कैगे सिक्किदिया बा निन्गोस्कर कायता इदीनि कायदे इन्नेन माड्ताळे फॉरगेट अवळु जाली इले बंद मुझे नम यजमान मर्त बरबर दिवस हंगा हठ मार्री सूम्रीला मसाले इवर नूक सम अय्यो नान बेड़दे तम्म बरोवर्गू नान वटार बिट्टु आचेगे होगोदे बेड आ जालिमुळ्ळ जय यावाग बंदु जालिमुळ्ळ नन्न कण्णु चुच्चुताळे यावनु गोत्तु वेस्ट आगबारदल्ल अलना पाप और हत कणीर हाकि समाधान मे हे आणीर निल्सली नोड़िया नहीं नरमी हड़प प्लैटफार्म अलग निल्री मद्वे बे योचने मुगसोदे पाप काय मुंचे मने के बरले मारे रे पाप अवनिगे निमगू वटरसी तेप्पु गुद्व केलस इर्तदल्ल हलो नानु एमपीएलएस मर्याद पुरुषोत्तम सैलेंट आगिरय्या हलो ऐन समाचार डियर अन्नो टाइम अल्वल अदक्के हेळिदे विषय मध्य इन वसंत काल बंदिगरले कोगिले हाडले कंकण कूड़ी बंदाग मद्वे आगले मंगल वाद्य मोळगले मद्वेने नन्ना मद्वेगे इन एरडे दिन बाकी इरोदु आमले संसार अनो रथदल्ली नीवे सारथि नानु निम्म रथि अरे अदु ई जन्मदल्ले साध्य इल्ल ई जालिमुळ्ळ जय हत्र असाध्य अनो माते इल्ल इन एरडु दिन बिट्टु नोडु आग निनगे गोत्तागुत्ते नीना इल्ल नाना अंत
ಬಾಯ್. ಏನಾತ್ರಿ ಎಂಪಿ ಅವರ ಇನ್ನೇನ್ ಆಗಬೇಕವ್ವ, ನನ್ನ ಜೀವನದ ಅಂತ್ಯಕ್ಕೆ 2 ದಿನ ಗಡು ಕೊಟ್ಟಿದ್ದಾಳೆ. 2 ದಿನ ಅರೆ ಟೈಮ್ ಕೊಟ್ಟ ಅಲ್ರಿ, ಮುಕ್ಕೊಂದನ್ನ ಹೆಂಗರೆ ಮಾಡಿ ಹುಡುಕಬೇಕ್ರಿ. ಸಿಗದೇ ಇರೋವನ್ನ ಎಲ್ಲಿ ಅಂತ ಹುಡುಕೋದವ್ವ. ರೀ ಎಂಪಿ ಅವರ ಹೇಳೆ ಹುಡುಕಿಕೊಟ್ಟವರಿಗೆ 10,000 ರೂಗಳ ಬಹುಮಾನ ಅಂತ ಪೇಪರ್ ಅಲ್ಲಿ ಟಿವಿನಲ್ಲಿ ಹಾಕ್ಸಣ. ಇನ್ನೆ ಮೈನಸ್ ಇಂಟು ಮೈನಸ್ ಪ್ಲಸ್ ಅನ್ನೋಂಗೆ ನಾವಿಬ್ರು ಎರಡು ದೇಹ ಒಂದು ಪ್ರಾಣ ಅನ್ಕೊಂಡಿದ್ದೆ. ನೀನ ನನ್ನ ಹಿಡಿಯಕ್ಕೆ ಉಪಾಯ ಕೊಡುವ? ನನಗೆ ಐಡಿಯಾ ಬಂದಿತ್ತ, ಆದ್ರೆ ಎಂತ ಮಾಡುದು, ಫ್ರೆಂಡ್ಶಿಪ್ಗೆ ಗೌರವ ಕೊಡೋದಕ್ಕೋಸ್ಕರ ತಲೆಗೆ ಬಂದ ಐಡಿಯಾವನ್ನು ಅಲ್ಲೇ ಬಿಟ್ಟು ಬಿಟ್ಟೆ. ನೀ ಮಾಡಿರೋ ಗಣಂದಾರಿ ಕೆಲಸಕ್ಕೆ ಇದು ಕಡಿಮೆನ ಬಿಡ. ಇಷ್ಟಕ್ಕೆಲ್ಲ ಕಾರಣ ಸುಮಾರ್ಪಟ್ಟೆ ಸುಮ್ಮನೆ ಈಗಲ್ಲ ಹಿಂದಿ ಮೂಸ ಕೊಜಲಿದ್ದನ್ನ ಎಷ್ಟು ಸರ್ತಿ ಕೊಜಲ್ತಾನ, ಇವತ್ತಲ್ಲ ನಾಳೆ ಅವಳು ನಿನ್ನ ದುಡ್ಡು ಕೊಡ್ತಾಳ. ಇಷ್ಟೆಲ್ಲ ಆದ್ರೂ ಆಕೆ ವಹಿಸ್ಕೊಂಡು ಮಾತಾಡೋದು ಬಿಡುವಲ್ಲ. ಬಿಕಾಸ್ ಆಫ್ ಫ್ಲವರ್ ಕುಳ್ಳಪುತ್ತಳ್ಳಿ ಕಷ್ಟದಲ್ಲಿದ್ದಾಳೆ ಅಂತೇಳಿ ಕರುಣೆ ತೋರಿಸಿದೆ, ಅದರಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತದೆ ಅಂತೇಳಿ ನಾನೆಂತ ಕನಸು ಕಂಡಿದ್ದೆ. ಇಂತ ಉಪದೇಶದ ಮಾತು ಬಿಟ್ಟೆ ಈ ಮತ್ತೆ ಪತ್ರಿಕೆ ಅವ್ರ ಕಣ್ಣಿಂದ ತಪ್ಪಿಸ್ಕೊಳ್ಳೋದು ಹೆಂಗಂತ ಹೇಳ. ಸ್ವಲ್ಪ ದಿನ ನೀನು ನಮ್ಮ ಬರ್ಬಾದ ಬಡಾವಣೆಯಲ್ಲಿ ಇರುದೇ ಬೇಡಣ್ಣ. ಮತ್ತೆಲ್ಲ ಹೋಗ್ಬೇಕು? ಮಲೆ ಮಹದೇಶ್ವರದ ಬೆಟ್ಟದ ಕಾಡಿನಲ್ಲಿ ಇದ್ಬಿಡ. ನಿನ್ನ ಮಾತು ಕೇಳಿ ನಾನು ಕಾಡಿಗೆ ಹೋದ್ರೆ ನನ್ನ ಹಿಡಿಯಕಂತೇಳಿ ವಟಾರದವ್ರನ್ನೆಲ್ಲಾರನು ಕಾಡಿ ಕಳಿಸ್ತಿ. ಎಂತದಕ್ಕ ಈ ನಮೂನೆ ಮಾತಾಡ್ತೀಯ? ನಾ ಬರೋಬ್ಬರ ಮಾತಾಡಕತ್ತೇನೆ, ಇನ್ನೊಂದ್ ಸ್ವಲ್ಪ ದಿವಸ ಇಲ್ಲೇ ಎಲ್ಲಾರು ಅಡ್ಕೊಂಡಿರ್ತೀನಿ. ಆಯ್ತಾ, ಆದ್ರೆ ಜಾಗೃತಿ ಆಯ್ತಾ, ಕ್ಯಾಮರಾ ಎಲ್ಲೆಲ್ಲಿ ಇಟ್ಟಿರ್ತಾರೆ ತಿಳಿ ಹೇಳಲಿಕ್ಕೆ ಬರೋದಿಲ್ಲ. ಎರಡು ಬಾಳೆಗೆ ಎಷ್ಟು? ಎರಡು ಅಂತ ನೀವೇ ಹೇಳಿದ್ರಲ್ಲ. ನಾ ಕೇಳಿದ್ದು ಎರಡು ಬಾಳೆನಿಗೆ ಬೆಲೆ ಎಷ್ಟು ಅಂತ. ಒಂದಕ್ಕೆ 5 ರೂಪಾಯಿ, ಎರಡಕ್ಕೆ 10 ರೂಪಾಯಿ ಕೊಡ್ಬೇಕ? ಇಲ್ಲ 12 ರೂಪಾಯಿ. ಅಲ್ರಿ, ಒಂದಕ್ಕೆ 5 ರೂಪಾಯಿ ಆದ್ರೆ ಎರಡಕ್ಕೆ 10 ರೂಪಾಯಿ ಆಗತ್ತೆ. ನೀವು 12 ರೂಪಾಯಿ ಯಾಕ್ರಿ ಕೇಳ್ತೀರಿ? ನಿಮ್ ಮುಖ ನೋಡಿದ್ರೆ 2 ತಗೊಳ್ಳೋ ತರ ಕಾಣಿಸ್ತಾ ಇಲ್ಲ, ಅದಕ್ಕೆ ಹೇಳ್ದೆ. ಯಾಕಂಗಂತೀರಿ? ತಗೋರಿ, ಕೊಡ್ತೀನಿ. ಎರಡು ಬಾಳೆ ಕೊಡ್ರಿ. ಏನ ಅವ್ನ ಯಾರು ಅಂತ ಗೊತ್ತೈತೇನ? ಎಲ್ಲೋ ನೋಡ್ದಂಗಿದೆಯಲ್ಲೋ. ಅಯ್ಯ, ನಿನ್ನ ಮಕ್ ಮಂಗಾರ್ತಿ ಅತ್ತ, ಈ ಪೇಪರ್ ಹೇಳ್ಬೇಕು ಅವನು. ಹೌದಲ್ಲ, ಇವ್ನು ಹಿಡ್ಕೊಟ್ರೆ 10,000 ರೂಪಾಯಿ ಬಹುಮಾನ ಅಂತ ಹಾಕಿದಾರಲ್ಲೋ. 10,000 ಕಣ್ ಮುಂದೆ ನೋಡ್ತಾ ಕೂತಿದ್ಯಲ್ಲೋ, ನಡಿಯವನ ಹಿಡಿಯೋಣ. ಇವ್ರು ನನ್ನ ಗುರಾಯಿಸ್ಲಿಕ್ಕತ್ತಾರ, ನನ್ನ ಹಿಡಿಯಕ್ ಏನ್ರ ಬರ್ಲಿಕ್ಕತ್ತಾರಣ. ಯಪ್ಪ, ಮೊದ್ಲಿಲ್ಲಿಂದ ತಪ್ಪಿಸ್ಕೊಂಡು ಹೋಗೋಣ. ಸನ್ನಿ ಮೀರಿದ ಪೋಯರೆ, ಅಣ್ಣ ತಮ್ಮಂದ್ರೆ ಇಬ್ಬರು ಕನಸು ಕಾಣದಲ್ಲಿ ಎತ್ತಿದ ಕೈಯಲ್ವಾ? ನನ್ ಕಷ್ಟ ನಿನ್ಗೇನರ್ಥ ಆಗ್ಬೇಕು? ಕೋತಿ ತಾ ಬಳೆ ತಿಂದು ಮೇಕೆ ಮುತಿ ಓರಿಸ್ದಂಗೆ ನೀ ಯಾರೇ ಸಹಾಯ ಮಾಡಕ್ ಹೋಗಿ ನನ್ನ ಕಷ್ಟ ಸಿಗಿದೆ. ಜೋಗಿ ಹೇಳಿದ್ದನ್ನ ಎಷ್ಟು ಸರ್ತಿ ಹೇಳ್ತಿ ಪುಣ್ಯಾತ್ಮ. ಸುಮ್ಮನೆ ಇರ್ನಾತನ, ಈ ಕಣಸು ಹೇಳ್ರೆ ನನ್ನ ಸತ್ತದ್ರೆ ನಾ ಬತ್ತಿರಂಗ ಸತ್ತ ಹೋಗ್ಬೇಡಿ. ಹಾಗೆ ಮಾಡು, ಸೈಲಿ ಅಳ್ಬೇಡ ಬಿಡ. ಇಲ್ಲ, ಫೋನ್ ಮಾಡಿ ಬರ್ಲಿಕ್ಕೆ ಹೇಳ್ತೇನೆ. ಎಂತದಕ್ಕೆ ಗಡಿಬಿಡಿ ಮಾಡ್ತೀಯ? ಪಾಪ ಅವಳು ಯಾವ ಕಾರಣಕ್ಕೆ ಸ್ವಿಚ್ ಆಫ್ ಮಾಡಿದಾಳ, ಎಂತದಕ್ಕೆ ಸುಮ್ಮನೆ ಅನುಮಾನ ಬರುದು? ನಿನಗೆ ಅನುಮಾನ ಬರಲ್ಲ ತಡ, ಆದ್ರಿಲ್ಲ ನನ್ ಪ್ರಾಣ ಹೊಂಟೈತಿ. ನಡಿ, ಮನೆ ಹತ್ರ ಹೋಗಿ ಬರೋಣ. ಬೇಡಣ, ಮನೆಗೆ ಹೋಗಿ ತೊಂದರೆ ಕೊಡುದು ಯಾಕೆ? ನೀವು ಬರಲಿಲ್ಲ ಅಂದ್ರೆ ದಸಿಮಾಡಿ ಅನುಮಾನ ಪಡ್ತೀಯ? ಅಲ್ಲಣ್ಣ, ಅವಳ ಅಪ್ಪ ICU ಇದಾರೆ ಅಂತ ಹೇಳಿದಲ್ವಾ, ಮೋಸ್ಟ್ಲಿ ಬೀಗ ಹಾಕಿಕೊಂಡು ಆಸ್ಪತ್ರೆಗೆ ಹೋಗಿರ್ಬೇಕು. ಯಾರಪ್ಪ ನೀವು? ಯಾಕೆ ಮನೆ ಮುಂದೆ ನಿಂತಿದ್ದೀರಾ? ಅಮ್ಮ, ಈ ಮನೆಯಲ್ಲಿ ಸೌಮ್ಯ ಅಂತ ಇದ್ರಲ್ಲ, ಅವರನ್ನು ಭೇಟಿ ಆಗ್ಬೇಕಿತ್ತು. ಅವ್ರು ಮುಂಚೆ ಇದ್ರು, ಆದ್ರೆ ಈಗಿಲ್ಲ. ಎಲ್ಲಿಗೆ ಆಸ್ಪತ್ರೆಗೆ ಹೋಗಿದಾರ? ಇಲ್ಲ, ಮನೆ ಬೀಗ ಹಾಕೊಂಡು ಊರ್ ಬಿಟ್ಟೆ ಹೊಟ್ಟೋದ್ಲು. ಊರ್ ಬಿಟ್ಟೋದ್ರ? ಯಾವ ಊರಿಗೆ ಹೋದ್ರು? ಬಿಟ್ಟೋದ್ವರು ಇದು ಯಾವ ಊರು ಸೇರ್ಕೊಂಡ್ರ ನನಗ್ ಗೊತ್ತಿಲ್ಲಪ್ಪ. ಇಂತ ಕಡೆ ಹೋಗ್ತೀವಿ ಅಂತ ಬಾಜು ಮನೆಯವ್ರ ನಿಮಗೂ ಹೇಳಿಲ್ಲ? ಇಲ್ಲಪ್ಪ, ಅವ್ರಪ್ಪ ಕಾಯಿಲೆ ಬಿದ್ದಿದ್ರಲ್ಲ, ಅದಕ್ಕೆ ಅವಳು ಸಾಕಷ್ಟು ಸಾಲ ಮಾಡ್ಕೊಂಬಿಟ್ಟಿದ್ಲು.
ಸಾಲ ಕೊಟ್ಟವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಿದ್ರು. ಅದಕ್ಕೆ ಅವಳು ಸಹಿಸ್ಕೊಳ್ಳಕಾಗದೆ ಊರು ಬಿಟ್ಟೆ ಹೊರಟೋದ್ಲು. ಯಾಕಪ್ಪ ಆ ಹುಡುಗಿಗೆ ನೀನೇನಾದ್ರೂ ಸಾಲ ಕೊಟ್ಟಿದ್ಯಾ? ಹಾಗೆ ಎಂತ ಇಲ್ಲಮ್ಮ, ಅವ್ರು ನಮಗೆ ಬಹಳ ಆತ್ಮೀಯರು. ಅವ್ರ ಆಸ್ಪತ್ರೆಯಲ್ಲಿ ವಿಷಯ ಗೊತ್ತಾಗಿ ನೋಡಿಕೊಂಡು ಹೋಗು ಅಂತ ಹೇಳಿ ಬಂದದ್ದು. ಈಗ ಅವರೇ ಇಲ್ಲ ಅಂತದನ್ನ ಕೇಳಿ ಬೇಸರದಲ್ಲಿ ಅಳ್ತಾ ಇದ್ದಾನೆ. ಅಯ್ಯೋ ಪಾಪ, ಏನ್ ಸೆಂಟಿಮೆಂಟ್ ಏನೋ. ಸಮಾಧಾನ ಆಗೋವರೆಗೂ ಹತ್ಬಿಟ್ಟು ಬೇಗ ಇಲ್ಲಿಂದ ಹೋಗ್ರಪ್ಪ. ನಾವಿಲ್ಲಿದ್ರೆ ನಿಮ್ಗೆ ತ್ರಾಸೆ? ನನ್ಗೇನು ಕಷ್ಟ ಇಲ್ಲಪ್ಪ, ನಿಮ್ಗೆ ಕಷ್ಟ. ನಮಗೇನಕತ್ತೆ? ಬೀಗ ಹಾಕಿರೋ ಮನೆ ಮುಂದೆ ನಿಂತಿದ್ರೆ ಪೊಲೀಸ್ನವ್ರು ನೋಡಿದ್ರೆ ಕಳ್ಳರು ಅಂತ ಎತ್ತಾಕೊಂಡು ಹೋಗ್ತಾರೆ. ನಿನ್ನ ಸಹವಾಸ ಮಾಡಿ ಸಾರ್ಥಕ ಅಂತ. ಹಾಗೆಲ್ಲ ಮಾತಾಡ್ಬೇಡಣ ಕುಳ್ಳ ಪುತ್ತಳಿ. ಈಗೆಂತ ನಿನಗೆ ನೆಮ್ಮದಿಯಾಗಿ ಇರ್ಲಿಕ್ಕೆ ಒಂದು ಜಾಗ ಬೇಕಲ್ವಣ್ಣ? ನೆಮ್ಮದಿ ಅಂದ್ರೆ ಸುಡುಗಾಡಿನಾಗೆ? ಸುಡುಗಾಡಿನಲ್ಲಿ ಅಲ್ಲಣ್ಣ, ನಮ್ಮ ವಠಾರದಲ್ಲಿ. ಅಂದ್ರೆ ನಾನು ನಮ್ಮ ವಠಾರಕ್ಕೆ ಬರ್ಬೇಕ? ಹೌದಾ, ಯಾರಿಗೂ ಗೊತ್ತಾಗದಾಗ ನಮ್ಮ ವಠಾರದಲ್ಲೇ ನಾನು ನನ್ನ ಬಚ್ಚಿರ್ತೇನೆ. ಅದೇ ಸಾಧ್ಯ? ಈ ನಾತನಿಗೆ ಅಸಾಧ್ಯವಾದದ್ದು ಯಾವುದು ಇಲ್ಲವಾ? ಬಾನ ಹೋಗುವ. ಒಬ್ಬನಿಗೆ ಕತ್ತಲು ಮಾಡ್ತೇನೆ. ಅದ್ ಹೆಂಗೆ? ನಿನ್ನನ್ನು ಕಣ್ಣು ಮುಚ್ಚಿ ಕರ್ಕೊಂಡು ಹೋಗ್ತೇನೆ. ಹೇಳ್ಕವ್ವ, ಆ ಜಾಲು ಮುಳು ಕೊಟ್ಟಿರೋ ಎರಡ್ ದಿನ ಟೈಮಲ್ಲಿ ಒಂದೇ ಒಂದಿನ ಬಾಕಿ ಇದೆ ಕಣವ್ವ, ಏನ್ ಮಾಡೋದವ್ವ? ಇದೊಂದಿನ ಕಳಿಲ್ ಬಿಡ್ರಿ. ಇದೊಂದಿನ ಕಳಿಲಿಕ್ ಬಿಡಬಾರ್ದು ಅಂದೇರಿ. ಅಲ್ರಿ, ಇಷ್ಟು ದಿನ ನಮ್ಮ ಮುಕ್ಕೊಂದ ಕಿನಿ ಕಿನಿ ಅನ್ಕೊಂಡು ಈಕೆ ಕ್ಲಿನಿಕ್ ನಾಗ ಬಿದ್ದಿರ್ತಿದ್ದ, ಈಗ ನಮ್ ಒಟಾರ್ದಂತ ಸುಳಿಯಾಗಲ್ಲ. ಎಲ್ಲ ಹಾಳ ಹೋಗ್ಯಾನೋ ಯಾರಿಗೆ ಗೊತ್ತು? ಪ್ರಾಣಿ ನನಗನಿಸ್ತದ ಅದನ್ನ ಮಾಡ್ಕೊಂಡ್ರಿ. ಏನ್ರಿ ಅದು? ಅದನ್ನ ಜೀವ ಬೇಸರದಾಗ ಅದನ್ನ ಮಾಡ್ಕೊಂಡು ಜಗ್ಗನಕ್ಕ ಜಗ್ಗನಕ್ಕ ತಲಿಗೆ ಬಾರಿಸ್ಕೊತಾರ ನೋಡು. ಸೂಸೈಡ? ಅದೇ. ಏ, ಅವ್ರು ಸೂಸೈಡ್ ಮಾಡ್ಕೊಳಲ್ಲ ಕಣೋ, ಬೇಕಾದ್ರೆ ನಾನ್ ಸೂಸೈಡ್ ಮಾಡ್ಕೊಳ್ಳೋ ಅಂತ ತಂದು ಬಿಡ್ತಾನೆ. ಅಂತ ಬುದ್ಧಿವಂತ ಅವನು. ಅಂದ್ರೆ ನೀವು ದಡ್ಡ? ಇಂತ ಒಂದ್ ಜೇನ್ಲಾಗ್ಬೇಕು ಅಂತ ಮಾತಾಡ್ತೀಯೋ? ಮತ್ತಿನೇನ್ರಿ, ಇಷ್ಟು ದಿನ ಹುಡುಕಿದ್ರು ಪತ್ತೆ ಆಗಿಲ್ಲ ಅಂದ್ರೆ ಮತ್ತಿನ್ ಎಲ್ಲಿ ಹೋಗಿರ್ತಾನೋ? ಅವನೆಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ ಕಣೋ. ಆದ್ರೆ ನೀನ್ ಹೇಳತ್ತರ ಸೂಸೈಡ್ ಅಂತೂ ಮಾಡ್ಕೊಂಡಿರಲ್ಲ. ಹಂಗೇನಾರ ಇದ್ರ ಒಬ್ರಿಂದ ಒಬ್ರಿಗೆ ವಿಷಯ ಗೊತ್ತಾಗ್ತಿತ್ರಿ. ನನಗ ಅನಿಸ್ಲಿಕ್ಕತ್ತದ ಮುಕ್ಕುಂದಂಗ ಯಾರೋ ನಮ್ಮ ವಠಾರದಿಂದ ಪಕ್ಕಾ ಇನ್ಫಾರ್ಮೇಶನ್ ಕಳಿಸ್ಲಿಕ್ಕತ್ತಾರ. ಅದಕ್ಕ ಅವ್ ನಮ್ಮ ವಠಾರದಂತ ಸುಳಿವಲ್ಲ. ನಮ್ಮ ವಠಾರದಾಗ ಅವಂಗ ಯಾರು ಇನ್ಫಾರ್ಮೇಶನ್ ಕೊಡ್ತಾರ? ಇನ್ಯಾರು ಕೊಟ್ರೆ ಮೀನ್ನಾಥವ್ರೆ ಕೊಡ್ತಾರೆ. ಮಂದ, ನನಗೂ ಮೀನ್ನಾಥವ್ರ ಮೇಲೆ ಅನುಮಾನದ. ಯಾಕಂದಿ, ಈ ಪ್ರಾಬ್ಲಮ್ ಶುರು ಆದಾಗಿಂದ ಮೀನ್ನಾಥವ್ರು ನಮ್ ಜೊತೆ ಬೆರೆಯೋದು ಕಡಿಮೆ ಮಾಡ್ಯಾರ. ಹೌದು ಅಕ್ಕ, ಈ ವಠಾರದಲ್ಲಿ ಮುಕ್ಕುಂದಂಗೆ ಆತ್ಮೀಯರಂತ ಇರೋದಂದ್ರೆ ಆ ಫ್ಲವರ್ ಕಿಂಗ್ ಒಬ್ರೆ. ನೀನ್ ಹೇಳೋ ಪಾಯಿಂಟ್ ಕರೆಕ್ಟ್ ಇದೆ, ಆದ್ರೆ ಅದು ಸತ್ಯ ಅಂತ ಪ್ರೂವ್ ಮಾಡೋದು ಹೇಗೆ? ಮೀನಾಥ್ ಅವ್ರನ್ನ ಬಾಯಿ ಬಿಡಿಸಿದ್ರ ಮುಕುಂದ ಎಲ್ಲದಾನ ಅಂತ ಗೊತ್ತಾಗ್ತದ್ರಿ. ಆದ್ರೆ ಅದ್ ಯಾವಾಗ ಬಾಯಿ ಬಿಡಿಸೋದು? ನಾನ್ ಯಾಕ್ರಿ ಪಾಂಪ ಅನ್ಬೇಕು? ನಿಮ್ ಕಷ್ಟನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ನಾನ್ ಆ ಚಿಂಗ್ಲಿ ಮುಂಗ್ಲಿ ಜೊತೆ ಹೋಗಿ ಐಸ್ ಕ್ರೀಮ್ ತಿನ್ಬೇಕಾ? ಹಂಗ್ಯಾಕತ್ತಿಯಮ್ಮಂದ, ಮೀನಪ್ಪ ಅವ್ರ ವೀಕ್ನೆಸ್ ಅಂದ್ರೆ ಕೋಲ್ಡ್ ಐಸ್ ಕ್ರೀಮ್. ನೀವ್ ಒಂದ್ ಐಸ್ ಕ್ರೀಮ್ ತಿನ್ನೋದ್ರಿಂದ ನಮ್ ಎಂ ಪಿ ಅವ್ರ ಲೈಫ್ ಉಳಿತದ. ಅಕ್ಕ, ನಾನ್ ಅವ್ರ ಜೊತೆ ಹೊರಗಡೆ ಹೋದ್ರೆ ನನ್ ನಿಮ್ಮೇಜ್ ಹಾಳಾಗೋದಿಲ್ವಾ? ಇವ್ರ ಐಡಿಯಾ ಕೇಳಿ ನಿಜವಾಗ್ಲೂ ನಾನ್ ನೊಂದ್ಬಿಟ್ಟಿದ್ದೀನಿ. ಆದ್ರೆ ನಾನ್ ನೊಂದಾಕಿನಿ ಅಲ್ಲ, ಡಾಕ್ಟರ್ ಮಂದಾಕಿನಿ. ಅದಕ್ಕಿನಿ ಬಿಡವ, ನಿಂಗ ಅವನ್ ಜೊತೆ ಹೊರಗೋಗಿ ಐಸ್ ಕ್ರೀಮ್ ತಿನ್ನಂತ ಯಾರು ಯಾರು ಇಲ್ಲೇ ಮಳಗಿ ಮೇಲೆ ತಿನ್ನಲ್ಲ. ಎಷ್ಟು ಬುದ್ಧಿವಂತರಿ ನೀವು! ಇವ್ರ ಕಣ್ಣೀರ್ ನೋಡಿ ನೆನಪಾತ. ಥ್ಯಾಂಕ್ಸ್ ಕಣಮ್ಮ ಮೈಲಾರಿ. ನಮ್ಮ ಮೈಲಾರಿ ಹೇಳ್ದಂಗೆ ಟೆರೆಸ್ ಮೇಲೆ ಹೋಗಿ ಐಸ್ ಕ್ರೀಮ್ ತಿನ್ನು. ದಯಮಾಡಿ ನನ್ ಪ್ರಾಣ ಉಳಿಸು ಮಂದ. ಹಾಳಾಗೋಗ್ಲಿ ಬಿಡಿ, ಆ ಚಿಂಗ್ಲಿ ಮುಂಗ್ಲಿ ಬಂದ್ಮೇಲೆ ನೀವ್ ಹೇಳ್ದಾಗೆ ಮಾಡ್ತೀನಿ. ಬೆಂಗಳೂರು, ಇವತ್ತು ನನ್ನ ಜೀವನ ಸಾರ್ಥಕವಾಯ್ತಾ? ಎಷ್ಟು ದಿನದಿಂದ ನಿನ್ನೊಟ್ಟಿಗೆ ಐಸ್ ಕ್ರೀಮ್ ತಿನ್ಬೇಕಂತ ಕಾಯ್ತಿದ್ದೆ, ಇವತ್ತು ನೀನು ನೆರವೇರಿಸಿದಿ. ಹೋಗ್ಲಿ ಬಿಡಿ ಚಿಂಗ್ಲಿ ಮುಂಗ್ಲಿ, ಇಷ್ಟು ದಿವಸ ನಿಮ್ ಪ್ರೀತಿಯನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಬಚ್ಚ, ಈಗಲಾದ್ರೂ ಅರ್ಥ ಮಾಡಿಕೊಂಡಿಯಲ್ಲ. ಅದಕ್ಕೆ ತಾನೆ ಐಸ್ ಕ್ರೀಮ್ ತಿಂತಿರೋದ. ನಿನ್ನ ತಿನ್ನ ಒಟ್ಟರಾಜಿ ತಿನ್ನ, ನೀನು ತಿಂದಷ್ಟು ನನಗೆ ಖುಷಿ. ಚಿಂಗ್ಲಿ ಮುಂಗ್ಲಿ, ನನ್ಗೊಂದು ಆಸೆ ಇದೆ, ನೆರವೇರಿಸ್ತೀರಾ? ಎಂತ ಮಾಡ್ಬೇಕು ಹೇಳ, ಈಗಲೇ ಮಾಡಿ ಕೆಳಗೆ ಆಗ್ಬೇಕಾ? ಈಗಷ್ಟೇ ನಾವಿಬ್ರು ಒಂದಾಗಿದ್ದೀವಿ, ಇಷ್ಟು ಬೇಗ ನಿಮ್ಮನ್ನ ಕಳ್ಕೋಬೇಕಾ? ಮತ್ತೆ ಇನ್ನೆಂತ ಮಾಡ್ಬೇಕಾ? ನಿಮ್ ಜೊತೆ ಒಂದ್ ಡಾನ್ಸ್ ಮಾಡ್ಬೇಕು. ಅಯ್ಯೋ ದೇವರೇ, ನನ್ನ ಕಿನ್ನಿ ನನ್ನನ್ನು ಡ್ಯಾನ್ಸ್ ಗೆ ಕರೀತಿದ್ದಲ್ಲ, ನನಗೆ ನಂಬಲಿಕ್ಕೆ ಆಗ್ತಿಲ್ಲ. ಸ್ಟೆಪ್ ಹಾಕಿ ನಂಬಿಕೆ ಬರುತ್ತೆ. ಬಾಣ ಬಾಣ ಬಾಣ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹಿಡಿಸಿ. ಕಳ್ಳೀವಳು, ಅಯ್ಯೋ ಕಳ್ಳೀವಳು, ನನ್ನ ಕೊಂದೆ ಬಿಟ್ಟಳು, ಕಣ್ಣಲ್ಲೇ ಯಾಮಾರಿಸಿ ಮಳ್ಳೀವಳು, ಬಲು ಮಳ್ಳೀವಳು, ಅವ ಹಿಂದೆ ಹಿಂದೆ ಹೋದೆ ನಾನು ತುಂಬಾ ಹಿಡಿಸಿ. ಥ್ಯಾಂಕ್ ಯು ಸೋ ಮಚ್.
ಸಿಂಗಲಿ ಮುಂಗಲಿ ಈಗಲ್ಲ ಕುಳ್ಳಿ ನೀನ್ ಎಂತ ತಕ ಥ್ಯಾಂಕ್ಸ್ ಅನ್ನೋದು ಥ್ಯಾಂಕ್ಸ್ ನಾನು ನಿನಗೆ ಅನ್ಬೇಕಾ ಯಾಕೆ ಹೀಗೆ ಹೇಳ್ತೀರಾ ನೀರ್ ಥ್ಯಾಂಕ್ಸ್ ಅಂದ್ರು ಒಂದೇ ನಾನ್ ಥ್ಯಾಂಕ್ಸ್ ಅಂದ್ರು ಒಂದೇ ಅಲ್ವಾ ನಿಮ್ ಜೊತೆ ಹೀಗೆ ಲೈಫ್ ಲಾಂಗ್ ಇರ್ಬೇಕು ಅಂತ ಆಸೆ ಆಗ್ತಿದೆ ಉಡುಪಿ ಕೃಷ್ಣ ಇಲ್ಲ ಯಾರು ಬೇಡ ಅಂತ ಹೇಳ್ತಾರೆ ಶೀತಲ್ ಬೈಜಿದ್ದು ಪಿಜ್ಜಾ ಪಂಡಿತ್ ಹೇಳಿದ್ದು ಪಿಜ್ಜಾ ಆದ್ರೆ ಒಂದ್ ಕಂಡೀಷನ್ ಎಂತದದು ನಾನ್ ನಿಮ್ಮನ್ನ ಪ್ರೀತಿಸ್ತಿರೋ ವಿಷಯ ವಟಾರದಲ್ಲಿ ಯಾರಿಗೂ ಗೊತ್ತಾಗಬಾರದು ಅದರಲ್ಲೂ ಆ ಮುಕುಂದಂಗಂತೂ ಗೊತ್ತಾಗಲೇಬಾರದು ನಾನನ್ನ ಪ್ರೀತಿಸ್ತಿಲ್ಲ ಅನ್ನೋ ಹೊಟ್ಟೆ ಊರಿಗೆ ನನ್ನ ತಾತನ ಹತ್ರ ಫಿಟ್ಟಿಂಗ್ ಇಟ್ಬಿಡ್ತಾನೆ ಸಾಧ್ಯವೇ ಇಲ್ಲ ಎಸ್ಪೆಷಿಯಲಿ ಆ ಪಿಂಟ್ ನನ್ನ ವಿಷಯದಲ್ಲಿ ಅಪಪ್ರಚಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ವಿಷಯನೇ ಬೇರೆ ನನ್ನ ವಿಷಯನೇ ಬೇರೆ ಆದ್ರೆ ಅವನು ಹೊಟ್ಟೆ ಊರಿ ಇದ್ದೇ ಇರುತ್ತಲ್ವಾ ಈ ತಾಪತ್ರಯ ಎಲ್ಲ ಯಾಕೆ ಈ ವಿಷಯನ ಮುಚ್ಚಿಟ್ರೆ ನಮ್ಮಿಬ್ಬರಿಗೆ ತಾನೇ ಸೇಫ್ ಕೊರಗಜ್ಜ ಮುಚ್ಚಿಡುವುದರಲ್ಲಿ ನಾನು ಎಸ್ಪರ್ಟ್ ಈಗ ನೋಡಂತೆ ನಮ್ಮ ಕುಳ್ಳಪುತ್ತಳಿಯನ್ನು ಎಲ್ಲೋ ಬಚ್ಚಿಟ್ಟಿದ್ದೇನೆ ವಟಾರದಲ್ಲಿ ಯಾರಿಗಾದ್ರೂ ಗೊತ್ತುಂಟಾ ಯಾರಿಗೂ ಗೊತ್ತಿಲ್ಲ ಆದ್ರೆ ನೀವು ನನಗೂ ಹೇಳಿಲ್ಲ ಇನ್ನು ನಿನ್ನ ಹತ್ರ ಎಂತ ಮುಚ್ಚು ಮರೆ ನಮ್ಮ ಬಿಂಬುಳಿ ಇಲ್ಲಿಯೇ ಇದ್ದಾನ ಇಲ್ಲನ ಎಲ್ಲಿ ಬಾಂಗ 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 ಮಂದೆ ಬೆಚ್ಚೆ ಮಾಡಿಕೊಳ್ಬೇಡಣ ಇವಳು ನಮ್ಮವಳೆ ಇವಳಿಗೆ ಬಿಟ್ರೆ ನೀನು ಇಲ್ಲಿರುವ ವಿಷಯ ಯಾರಿಗೂ ಗೊತ್ತಿಲ್ಲ ಹಾಗಂತ ನೀನ್ ಅನ್ಕೊಂಡಿದ್ಯ ಕಣೋ ಮನೆ ಹಾಳ ನೀ ಮಿನ್ನ ತೋ ಒಂದೇ ವಠಾರದಾಗ ಇಷ್ಟು ಚಂದ ಇದ್ಕೊಂಡ ಇಂತ ಕೆಲಸ ಮಾಡ್ಲಿಕ್ಕೆ ನಿಮ್ ಜನಕ್ಕೆ ನಾಚಿಕೊಳ್ಳಲ್ಲ ಈ ನಮ್ ಬೇರೆ ಬೇರೆ ತಮ್ಮನೋರವ ಲೇ ಮುತ್ತಳ ನಿನ್ ಮುಖಕ್ಕೆ ಉಪ್ಪುಟ್ಟುತ್ತೇನೆ ಉಪ್ಪು ನಾನು ಮುಖ ಹಾಕ್ಲ ಸ್ವರ್ಪಾ ಹೊಟ್ಟಿದ್ದೆ ನೀನು ಮಾರಿ ಉಪ್ಪುಡಿದ್ರಿ ಲೋಕ ನಾವ್ ವೆಜಿಟಬಲ್ ಫ್ರೂಟ್ ಅದೇ ನಾವ್ ವೆಜಿಟಬಲ್ ಮಾತಾಡ್ತೀಯೋ ಈ ಎಂಪಿ ಬಗ್ಗೆ ಗೊತ್ತಲ್ಲ ಈ ಎಂಪಿ ಚಪ್ಪಗಿದ್ರೆ ಬೆಪ್ಪ ತಿರುಗಿ ಬಿದ್ರೆ ಎದುರುತ್ತೀನಿ ತಲೆ ಚಿಪ್ಪ ಲೇ ಮುತ್ತಳ ನಿನ್ನ ಹುಟ್ಟು ಮರ್ಯಾದೆಯಿಂದ ವಾಪಸ್ ಕೊಟ್ರೆ ಸರಿ ಕೊಡ್ತೇನೆ ಇರಿ ಜಾಮವ್ವ ಸ್ವಲ್ಪ ದಿವಸ ಕಾಲಾವಕಾಶ ಕೊಡಿ ಕಾಲಾವಕಾಶ ಕೇಳ್ತೀರಾ ದಿನ್ಯಾರ ಮನೆ ಹಾಳು ಮಾಡಕೋ ಈಗಳ ಪಿಂಗ್ವಿನ್ ನಿನ್ನ ಮೇಲೆ ನಾನು ಕಂಡಾಬಟ್ಟೆ ವಿಶ್ವಾಸ ಇಟ್ಕೊಂಡಿದ್ದೆ ಆದ್ರೆ ನೀನ್ ಈ ನಮ್ಮನೆ ಮೋಸ ಮಾಡ್ತೀನಿ ಅಂತೇಳಿ ನೆನೆಸಿರ್ಲಿಲ್ಲ ಆಯ್ತಾ ಸಣ್ಣ ಮೀರ್ದು ಪರೀರ್ನ ಕೈಕಾರ ಮರ ಕಟ್ಟಿಸು ಪರೀರ್ನ ಕನ್ನಡಕನ ಕುತ್ಕೆ ತುಂಬಾರಿ ಪುನಾನು ಪಿಲಿ ತುಂಬಾರಿ ದಾನಿ ಸೈಪರಿ ಯಾರಾದ್ರೂ ಕವರ್ಗಳು ಕಪ್ಪು ಮಣ್ಣನ್ನ ಬೆಲ್ಲ ಅಂತ ಕೊಟ್ಬಿಟ್ರೆ ಕಣ್ಣು ಮುಚ್ಕೊಂಡು ತಿನ್ಬಿಡ್ತಿರಲ್ಲ ಇವಳು ಮಾಡಿದ್ದು ಕೂಡ ಹಾಗೆ ಅಲ್ವಾನ ಒಳ್ಳೆ ಮಾತಲ್ಲಿ ಎಂಪಿ ಅವರು ಕೊಡ್ಬೇಕಾಗಿರೋ 10 ಲಕ್ಷ ಕೊಟ್ಬಿಡಿ ನನ್ನನ್ನು ನೊತ್ತು ಮರ ಕಟ್ಟಿಸಿದರೂ 1 ರೂಪಾಯಿ ಸಿಗ್ಲಿಕ್ಕಿಲ್ಲ ಇನ್ನು 10 ಲಕ್ಷ ಎಲ್ಲಿಂದ ತರಬೇಕಾ ಹಾಗಾದ್ರೆ ಕೊಟ್ಟ ಮಾತಿನ ಪ್ರಕಾರ ಮದುವೆ ಮಾಡ್ಸಿ ನೀವು ಬಂದ್ಬಿಟ್ಟಿಯಾ ನೀವೇ ಬರ್ತೀರಾ ಅಂತ ನೋಡಿದೆ ಯಾಕೋ ರಾಯರು ಬರೋ ತರ ಕಾಣಿಸ್ಲಿಲ್ಲ ಕೊಟ್ಟಗಡು ಮುಗೀತಲ್ಲ ಅದಕ್ಕೆ ನಾನೇ ಬಂದ್ಬಿಟ್ಟೆ ರೀ ಜಾಲಿಮೂಳ್ ಜಯ ಅವರ ನೀವು ಕೊಟ್ಟ ಮಾತಿನೊಳಗೆ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿಕ್ ಸಾಧ್ಯ ಇಲ್ಲ ಅಂದ್ರೆ ಮಾಡ್ಕೋಬಹುದು ಅಂದ್ರೆ ಮದ್ವೆ ಕ್ಯಾನ್ಸಲ್ ಚೌಟ್ರಿ ಬಂದ್ ಮನೆಯಲ್ಲೇ ಮದ್ವೆ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕ್ ಆದ್ರೂ ತೊಂದರೆ ಎಲ್ಲ ಒಂದು ಸಲ ಈಜಿಕೊಂಡು ಬನ್ನಿ ಪುಣ್ಯಾತ್ಮ ಮೂರ್ತಿ ಮುಖ ಕಿತ್ಕೊಂಡು ಹೋಗ್ಬಿಡ್ಬೇಕು ಅಶ್ಯೂ ಮದ್ವೆ ದಿವಸ ಯಾಕೆ ಕೂಗಳ ಆಯಾಸ ಮಾಡ್ಕೋತೀರಾ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡ್ರಿ ರೀ ಜಾಲಿಮೂಳ್ ಜಯ ಅವರ ನಿಮ್ ಮಾತಿನ ಪ್ರಕಾರ ಎಂಪಿ ಅವ್ರನ್ನ ಮದ್ವೆ ಆಗ್ರಿ ಆದ್ರೆ ಒಂದ್ ಒಳ್ಳೆ ಮುಹೂರ್ತ ನೋಡ್ ಮದ್ವೆ ಆಗ್ರಲ್ಲ ಅಲ್ಲ ರೀ ಇವ್ರನ್ನ ಮದ್ವೆ ಆಗ್ತಿರೋದು ನಾನಾ ನೀವ ಇಲ್ಲಿಗ್ ಬರೋಕ್ ಮುಂಚೆ ಮುಹೂರ್ತ ನೋಡ್ಕೊಂಡೇ ಬಂದಿದೀನಿ ಇನ್ 5 ನಿಮಿಷಕ್ಕೆ ಒಳ್ಳೆ ಮುಹೂರ್ತ ಇದೆ ಹಾಗಾದ್ರೆ ನಮ್ಮ ಎಂಪಿ ಅವರ ಕತೆ ಮುಗೀತು ಮಾರ್ಯಾರೆ ಮುಗ್ದಿಲ್ಲ ಈಗ ಶುರು ಆಗ್ತಿದೆ ತಾಳಿನೂ ತಂದಿದೀನಿ ಆದ್ರೆ ನನ್ನ ಹೆಸರು ಜಾಲಿ ಮುಳ್ಳು ಅದ ಮುಳ್ಳು ಬಿಡ್ರಿ ಪಾಪ ನಮ್ ಜಿಪಿ ಅವರು ಬಾಳ ಒಳ್ಳೆಯವ್ರಿ ಮದುವೆ ಆದ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕ್ರೆ ಮರ್ಕೊಡಿ ಮದ್ವೆನ ಕನ್ಫರ್ಮ್ ಮಾಡ್ಬಿಟ್ಟನು ಇನ್ನೇನ್ ಮಾಡುದ್ರಿ ಅವ್ರು ಎಷ್ಟ್ ಹೇಳಿದ್ರು ಕೇಳವಲ್ರು ಕರೆಕ್ಟ್ ಹೇಳ್ದಪ್ಪ ತಪ್ಪ ಥ್ಯಾಂಕ್ಸ್ ಕರ್ಲಿ ಒಂದು ಬಳಿ ಬಂದು ತಾಕಿತು ಎನ್ನದಯಾ ಕರೆಕ್ಟ್ ಹೇಳ್ದೆ ಕರ್ಲಿ ನೆಕ್ಸ್ಟ್ ಬೋಡಾ ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಮಲಬಾದೇಶ್ವರ ಕನ್ಸಲ್ ಕಂಡಿದ್ದೆಲ್ಲ ಹಾಗೆ ನಡೀತಾ ಇದೆಯಲ್ಲಪ್ಪ ನಡಿಲಿಲ್ಲ ಅಂದ್ರೆ ಬಿಡೋರು ಯಾರು ಹಾರ ಬದಲಾಯಿಸ್ಕೊಳ್ಳೋಣ ಏನ್ರವ ಸುಮ್ನೆ ಹಾಗೆ ನಿಂತ್ಕೊಂಡ್ಬಿಟ್ರಿ ಯಾರಾದ್ರೂ ಮುಂದೆ ಬಂದು ಅನ್ಯಾಯನ ತಡೆಯೋದಲ್ವೇ ಯಾರಾದ್ರೂ ತಡೆಯೋದ್ರೆ ಸ್ವಲ್ಪ ಮುಂದೆ ಬನ್ನಿ ನೋಡೋಣ
ಏನ್ರವಾ ಮುಂದೆ ಬನ್ನಿ ಅಂದ್ರೆ ಎಲ್ಲರೂ ಹಿಂದಕ್ಕೆ ಹೋಗ್ತಾ ಇದ್ರಾ ರೇಣುಕವ್ವ ನೀನಾದ್ರೂ ಮುಂದೆ ಬಂದು ಇದನ್ನ ಸೆಟ್ಲ್ಮೆಂಟ್ ಮಾಡೋದಲ್ವೇ ಮಾಡಬಹುದ್ರಿ ಆದ್ರೆ ಆ ಮೂಳ್ ನಮ್ಗ ಚುಚ್ಚಿದ್ರ ಮತ್ತಿನ್ನೇನ್ ಮಾಡೋದ್ರಿ ಎಂಪಿ ಅವರ ಅವ್ರು ಕೊಡ್ಬೇಕಾದ್ರೆ ರೊಕ್ಕನ ಕೊಡದೆ ನಾವ ತಪ್ಪು ಮಾಡ್ಲಿಕ್ಕತ್ತೀವಿ ನಮ್ಮ ಹತ್ರನ ತಪ್ಪಿಟ್ಕೊಂಡು ನಾವ್ ಏನ್ ಮಾಡ್ಲಿಕ್ಕಾಗ್ತದ್ರಿ ಕರೆಕ್ಟ್ ಯಾರಾದ್ರೂ ಮದುವೆ ತಡೆಯೋದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ 10 ಲಕ್ಷ ಮುಂದೆ ಇಟ್ಟು ಮಾತಾಡಬಹುದು ಅಕ್ಕ ಇವರು ಮುಖ ನೋಡಿದ್ರೆ 10 ಲಕ್ಷ ರೂಪಾಯಿ ಉಟ್ಟುತ್ತಾ ಓಪ್ಪ ಮೀರಕ್ ಮುಂಚೆ ತಾಳಿ ಕಟ್ಬಿಡೆ ಕರೆಕ್ಟ್ ಆಗಿ ಹೇಳ್ದೆ ಕಣೋ ಕರ್ಲಿ ಡಾರ್ಲಿಂಗ್ ಹಾರ ಬದಲಾಯಿಸ್ಕೊಳ್ಳೋಣ ಒಂದ್ ನಿಮಿಷ ಸಾರಿ ಮೇಡಂ ಪರಿಸ್ಥಿತಿ ಹಂಗ್ ಮಾಡಿಸ್ಬಿಡ್ತು ಎಂತ ದೂಪದ ಪರಿಸ್ಥಿತಿಯಾ ನಿನ್ನದು ಅಲ್ಲ ಕೊಟ್ಟ ದುಡ್ಡನ್ನು ವಾಪಸ್ ಕೊಡದ್ರೆ ಬಿಟ್ಟು ಊರೇ ಬಿಟ್ಟು ಹೋಗುದಲ್ಲ ಕೇಳಿಲ್ವಾ ಪರಿಸ್ಥಿತಿ ಅಂತ ಎಂತ ಪರಿಸ್ಥಿತಿ ಪರಿಸ್ಥಿತಿ ಅಂತ ಪಿರಿ ಪಿರಿ ಮಾತಾಡ್ತೀಯಾ ನಿನ್ನ ಅಪ್ಪ ಹುಷಾರಾದ್ರಣ ಓ ಹುಷಾರಾದ್ರು ಅದಕ್ಕೆ ಬರ್ಬೇಕಾದ ದುಡ್ಡು ಬಂತ ಕೋಟ್ಯಾಂತರ ರೂಪಾಯಿ ಬಂತು ಹೌದು 10 ಲಕ್ಷಕ್ಕೆ 1 ಲಕ್ಷ ಸೇರಿಸಿ ತಂದಿದ್ದೀನಿ ಬೇಡ ಅನ್ಬೇಡಿ ಬೇಡ ಅನ್ನೋ ಸ್ಥಿತಿನಲ್ಲಿ ಯಾರು ಇಲ್ಲ ಈ 10 ಲಕ್ಷನ ಹೊಂದ್ಸೋಕಾಗದೆ ನಮ್ಮ ವಟಾರದಲ್ಲಿ ಏನೇನೋ ಅವಾತರ ನಡೀತಾ ಇತ್ತು ಕೊಡಮ್ಮ ಇಲ್ಲಿ ನೋಡ್ ಜಾಲಿ ಮುಳ್ಳು ನೀನು ಕೊಟ್ಟಿದ್ದ 10 ಲಕ್ಷಕ್ಕೆ 1 ಲಕ್ಷ ಸೇರಿಸಿ 11 ಲಕ್ಷ ರೂಪಾಯಿನ ನಿನ್ನ ಮುಖದ ಮೇಲೆ ಬಿಸಾಕ್ತಾ ಇದ್ದೀನಿ ಇದನ್ನ ತಕೊಂಡು ತಿರುಗಿ ನೋಡಿದ್ರೆ ಹೋಗ್ತಾ ಇರಬೇಕು ಆಯ್ತು ಬಿಡಿ ಆದ್ರೆ ನಾನು ನಿಮ್ಮನ್ನ ಮನಸಾರೆ ಇಷ್ಟಪಟ್ಟಿದ್ದೆ ಇನ್ನು ಮುಂದೆ ನನ್ನ ಮದುವೆ ಆಗಿ ಅಂತ ನಾನು ಯಾವತ್ತೂ ಬಲವಂತ ಮಾಡಲ್ಲ ಆದ್ರೆ ನಿಮಗೋಸ್ಕರ ಕಾಯ್ತೀನಿ ತಾಳಿ ಅಂತ ಕಟ್ಟಿಸ್ಕೊಂಡ್ರೆ ಅದು ನಿಮ್ಮ ಕೈಲೇ ಅದು ಪ್ರೀತಿಯಿಂದ ಬರ್ತೀನಿ ಆಯ್ತು ಬಿಡಿ ಅಶೋಕ್ ಪಾಪ ಚಿಕ್ಕ ಹುಡುಗ ಅವ್ರ ಮೇಲೆ ಯಾಕೆ ರೇಗಾಡ್ತೀರಾ ಮುಕುಂದ ನೀನ್ ಯಾವಾಗ ಕೇಳಿದ್ರು ಕೇಳ್ದಷ್ಟು ದುಡ್ಡು ಕೊಡ್ತೀನಿ ತಗೊಂಡು ಎಲ್ಲಾದ್ರೂ ದೂರ ಹೊರಟೋಗೋ ನಾನ್ ಬೇಜಾರದಿಂದ ದುಡ್ಡು ಕೊಡ್ತಿಲ್ಲ ಕಣೋ ಮತ್ತೆ ನೀನು ದುಡ್ಡು ತಗೊಂಡೋಗಿ ವಾಪಸ್ ಬರ್ಲಿಲ್ಲ ಅಂದ್ರೆ ಆರು ಹುಡುಕಾದ್ರೂ ನಾನು ಎಂಪಿ ಅವ್ರನ್ನ ಮದ್ವೆ ಆಗ್ಬೋದಲ್ವಾ